ನಮಸ್ಕಾರ, ನಾನು ಶ್ರೀನಿವಾಸ್ ಮಾತಾಡ್ತಾ ಇದ್ದೀನಿ ವಿಷ್ಣು ಅಗ್ರಿಕಲ್ಚರ್ ಪ್ರಾಪರ್ಟೀಸಿಂದ. ನೀವು ನೋಡ್ತಾರಂತ ಈ ಲ್ಯಾಂಡು 2 ಎಕರೆ 8 ಗುಂಟ ತುಂಬಾ ಚೆನ್ನಾಗಿರೋಂಥ ರೆಡ್ ಸಾಯಿಲ್ ಇರುವ ಲ್ಯಾಂಡು. ಸುತ್ತ ಪೆನ್ಸಾಗಿದೆ, ರೋಡ್ಗೇನೆ ಕಮ್ಮಿ ಅಂದರೆ 500 ಅಡಿ ಮೇಲೆ ಇದೆ. ಒಳ್ಳೆ ಲೊಕೇಶನಲ್ಲಿರುವಂಥ ಲ್ಯಾಂಡು, ಪ್ಯೂರ್ ರೆಡ್ ಸಾಯಿಲು. ನೀವು ನೋಡ್ತಾರ ಈ ಜಮೀನಲ್ಲಿ 102 100 100 102 ಕೊಕೊನಟ್ ಇದೆ, 20 ಮ್ಯಾಂಗೋ ಇದೆ, 4 ಹಿಲ್ಸ್ ಬೆರಿ ಇದೆ, ಹಿಲ್ಸ್ ಗೂಸ್ಬೆರಿ, 4 ಲೆಮನ್ ಇದೆ, 2 ಕೂರ್ಗ್ ಆರೆಂಜ್ ಇದೆ, 4 ಜಾಕ್ಪುರ್ಟ್ ಇದೆ, 4 ಜಮ್ನೆಲ್ಲ ಇದೆ, 1 2 ಪೊಮಗ್ರಾನೆಟ್ ಇದೆ. ಎಲ್ಲ ಮಿಕ್ಸ್ ಟ್ರೀ, ಎಲ್ಲ ಏನು ಮಾಡಿದ್ದಾರೆ ಅಂದರೆ ಮಿಕ್ಸ್ ಟ್ರೀ ಹಾಕಿದರೆ ಲೈಟಾಗಿ. ಅಂದರೆ ಕೊಕೊನಟ್ ಎಲ್ಲ ನನ್ನ ಪ್ರಕಾರ 1.5 ಇಯರ್ ಆಗಿರ್ಬೋದು, ಇದಾಕಿ ಸ್ವಲ್ಪ ಹೆಚ್ಚು ಕಮ್ಮಿ 1.5 ಇಯರ್ 2 ಇಯರ್ಸ್ ಹತ್ತಿರ ಆಗಿರ್ಬೋದು ಅನ್ಕೋತೀನಿ. ತುಂಬಾ ಚೆನ್ನಾಗಿದೆ, ಪ್ಯೂರ್ ರೆಡ್ ಸಾಯಿಲ್ ಇದೆ. ಮತ್ತು ಒಂದು ಸ್ಮಾಲ್ ಹೌಸು ಇದೆ, ಅದನ್ನು ಲಾಸ್ಟ್ ಕೊನೆಯಲ್ಲಿ ನಿಮಗೆ ವಿಡಿಯೋ ಕೊನೆಯಲ್ಲಿ ತೋರಿಸ್ಕೊಡ್ತೀನಿ ಯಾವ ರೀತಿ ಇದೆ ಅಂತ ನೋಡ್ತಿರಂತ. ಒಂದ್ಸಲಿ ತುಂಬಾ ಚೆನ್ನಾಗಿರೋಂಥ ಬಾಕ್ಸ್ ಟೈಪ್ ಇರುವಂಥ ಒಂದು ಲ್ಯಾಂಡು. ಡ್ರಿಪ್ ಇರಿಗೇಷನ್ ಆಗಿದೆ, ಎಂಟೈರ್ ಲ್ಯಾಂಡು ಡ್ರಿಪ್ ಇರಿಗೇಷನ್ ಆಗಿದೆ. ನೋಡ್ತಾ ಇದ್ರಲ್ಲ ನೀರು ಹೆಂಗೆ ಫ್ಲೋ ಆಗ್ತಾ ಇದೆ ಅಂತ. ಈ ಜಮೀನು ಜನರಲ್ ಪ್ರಾಪರ್ಟಿ, ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಇದೆ. ಲೀಗಲ್ಗಂತೂ ನಿಮ್ಗೆ ಏನು ಡಾಕ್ಯುಮೆಂಟ್ಸ್ ಬೇಕು ಖಂಡಿತ ನಾವು ಕೊಡೋಣ, ಆಲ್ರೆಡಿ ರೆಡಿ ಇದೆ. ಆಮೇಲೆ ನಮ್ಮ ವಿಷ್ಣು ಅಗ್ರಿಕಲ್ಚರ್ ಪ್ರಾಪರ್ಟೀಸ್ ವತಿಯಿಂದ ಎನಿ ಯಾವುದೇ ಲ್ಯಾಂಡ್ ನೋಡಿದ್ರೂ ಡೈರೆಕ್ಟ್ ಓನರ್ ಸಿಟ್ಟಿಂಗ್ ಇರುತ್ತೆ, ಓನರ್ ಹತ್ರನೇ ಮಾತುಕತೆ ಮಾಡಿಸ್ಕೊಡ್ತೀನಿ. ನಮ್ಮದಂತೂ 2% ಕಮಿಷನ್ ಇದೆ ನಿಮಗೆ. ಇದ್ರ ಪ್ರೈಸು 70 ಲಕ್ಷ ಟೋಟಲು. ಕುಂತ್ಕಡೆ ಸ್ವಲ್ಪ 1-2 ಹೆಚ್ಚು ಕಮ್ಮಿ ಎಂಬೋದು. ಓನರ್ ಹೇಳಿದರೆ ನೇರ ಕೂರಿಸ್ಕೊಡಿ, 1-2 ಹೆಚ್ಚು ಕಮ್ಮಿ ಮಾಡಿಕೊಡೋಣ ಅಂತ ಹೇಳಿದರೆ ಖಂಡಿತ ನೆಗೋಷಿಯಬಲ್ ಇದೆ, ನೆಗೋಷಿಯಬಲ್ ಕೂಡ ಆಗುತ್ತೆ. ಮತ್ತು 1-2 ತಿಂಗಳು ಟೈಮ್ ಬೇಕಾದ್ರೆ ನೀವು ತೊಗೊಳ್ಬೋದು, ಅವ್ರಿಗೆ ಟೈಮ್ ಕೊಡ್ತಾರೆ. ಬೇಕಾದ್ರೆ 1-2 ತಿಂಗಳು ರಿಜಿಸ್ಟ್ರೇಷನ್ಗೆ ಸ್ವಲ್ಪ ಅಗ್ರಿಮೆಂಟ್ ಹಾಕಬೋದು ಅಮೌಂಟ್ ಕೊಟ್ಟು. ನೇರ ಓನರ್ ಕೂರಿಸ್ಕೊಡ್ತೀನಿ, ನಮ್ಮ ಕಮಿಷನ್ 2% ಮಾತ್ರ, ಅದು ರಿಜಿಸ್ಟರ್ ಟೈಮ್ಗೆ ನೀವು ಕೊಡಬೇಕಾಗುತ್ತೆ. ಎಂಟೈರ್ ಲ್ಯಾಂಡನ್ನು ನಿಮಗೆ ವಿಡಿಯೋದಲ್ಲೇ ತೋರಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀನಿ ತೋರಿಸ್ಕೊಡೋಕ್ಕೆ. ನಿಮಗೆ ಲೈಕ್ ಆಯಿತು ಅಂದರೆ ದಯಮಾಡಿ ಸ್ಕ್ರೀನ್ ಮೇಲೆ ಬರುವಂಥ ನಂಬರಿಗೆ ಕರೆ ಮಾಡಿ, ನೇರವಾಗಿ ವಿಸಿಟ್ ಮಾಡಿ, ನೇರವಾಗಿ ಲ್ಯಾಂಡನ್ನು ನೋಡಿ, ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ರೇಟ್ ಎಲ್ಲ ಓನರ್ ಫೈನಲ್ ಮಾಡ್ತಾರೆ, ಎದುರುಗಡೆ ಕುಂತು ಮಾತಾಡೋಣ. ನೀರು ಚೆನ್ನಾಗಿದೆ, 2 ಬೋರ್ ಇದೆ ಆಲ್ರೆಡಿ, 1 ಬೋರ್ ಮಾತ್ರ ರನ್ನಿಂಗ್ ಇದೆ ಈಗ ಆಲ್ರೆಡಿ, ಸಾಕು ಅದೇ ನೀರು ಬೇಕಾದಷ್ಟು ಅಂತಿದ್ದಾರೆ ಓನರು. ಇನ್ನೊಂದು ಬೋರು ಮೋಟ್ರ್ ಬಿಟ್ಟಿದೆ ಬಟ್ ಅದನ್ನು ಚಾಲು ಮಾಡ್ತಲ್ಲ ಅವ್ರನ್ನು, 1 ಬೋರು ಇದೆ. ಮತ್ತು ಒಂದು ಕೃಷಿ ಹೊಂಡ ಮಾಡಿದರೆ ಅದನ್ನು ತೋರಿಸ್ಕೊಡ್ತೀನಿ ವೀಡಿಯೋದಲ್ಲಿ ನೆಕ್ಸ್ಟ್ ನಿಮಗೆ. ತುಂಬಾ ಚೆನ್ನಾಗಿದೆ, ನಮ್ಮ ವಿಷ್ಣು ಅಗ್ರಿಕಲ್ಚರ್ ಪ್ರಾಪರ್ಟೀಸಿಂದ ನಮಗೇನು ಒಂದು ಲ್ಯಾಂಡ್ ಲೈಕ್ ಆಗುತ್ತೆ ಅದು ಮಾತ್ರ ನೋಡಿ ವಿಡಿಯೋ ಮಾಡ್ತೀವಿ. ಕಾರಣ ಏನಂದರೆ ನಮಗೆ ಲೈಕ್ ಆದರೆ ಕಸ್ಟಮರ್ಗೂ ಪರವಾಗಿಲ್ಲ, ಲೈಕ್ ಆಗ್ಬೋದು ಅನ್ನೋ ಒಂದು ನಂಬಿಕೆ. ನಮಗೇನೆ ಇಷ್ಟ ಆಗಿಲ್ಲ ಅಂತಂದರೆ ಯಾ ಕಸ್ಟಮರ್ ಇಷ್ಟಪಡ್ತಾರೆ ಅನ್ನೋ ರೀತಿಯಲ್ಲಿ ನಾವೇನು ಮಾಡ್ತೀವಿ ಅಂದರೆ ಎಲ್ಲ ಲ್ಯಾಂಡನ್ನು ನೋಡೋದು, ಲ್ಯಾಂಡೆಲ್ಲ ಹಾಕೋಕೆ ಹೋಗಲ್ಲ, ಸೆಲೆಕ್ಟೆಡ್ ಲ್ಯಾಂಡನ್ನು ಮಾತ್ರ ಹಾಕ್ತೀವಿ. ಇದೇ ಕೃಷಿ ಹೊಂಡ ನೋಡ್ತಾ ಇದ್ರಲ್ಲ ನೋಡಿ, ನೀರು ಪೈಪ್ ಮೋಟರ್ಲ್ಲಿ ಹೆಂಗೆ ಬರ್ತದೆ ನೀರು ಅಂತ. ಆಲ್ರೆಡಿ ಎಲ್ಲ ಡ್ರಿಪ್ ಇರಿಗೇಷನ್ಗೆಲ್ಲ ಹೋಗ್ತಾ ಇದೆ, ಉಳಿದ ನೀರು ಇಲ್ಲಿ ಬರ್ತಾ ಇದೆ. ನೀರು ಚೆನ್ನಾಗಿದೆ, ಏನು ತೊಂದರೆ ಇಲ್ಲ, ನೀರು ಡ್ರಿಪ್ ಇರಿಗೇಷನ್ಲ್ಲಿ ಆಗಿದೆ, ಪ್ಯೂರ್ ರೆಡ್ ಸಾಯಿಲ್ ಇದೆ. ಆಮೇಲೆ ನೀವು ನೋಡ್ತಾ ಇರ್ಬೋದು ಲ್ಯಾಂಡ್ಗಳನ್ನ, ನಮ್ಮ ವಿಷ್ಣು ಅಗ್ರಿಕಲ್ಚರ್ ಪ್ರಾಪರ್ಟೀಸಿಂದ ಹಾಕೋ ಲ್ಯಾಂಡ್ ಎಲ್ಲ ತುಂಬಾ ಚೆನ್ನಾಗಿದೆ ಅಂತ ನನ್ನ ಭಾವನೆ. ತಮ್ಮ ಅಭಿಪ್ರಾಯನ ಕಾಮೆಂಟ್ ಮುಖಾಂತರ ತಿಳಿಸಿ, ಇಲ್ಲ ಅಂತಂದರೆ ಕಾಲ್ ಮಾಡಿದಾಗ ಹೇಳಿ. ಯಾಕಂದರೆ ನೀವು ಅನ್ಕೋಬೋದು ಈಗ ಒಂದೊಂದು ಸಾರಿ 1 ವಾರ ಆಗ್ಬೋದು, 4 ಡೇಸ್ ಆಗ್ಬೋದು ಒಂದು ಲ್ಯಾಂಡ್ ನಾವು ಹಾಕೋದಕ್ಕೆ. ಕಾರಣ ಏನಂದರೆ ನಾವು ನೋಡೋ ಡೈಲಿ ನೋಡ್ತಾ ಇರ್ತೀವಿ ಲ್ಯಾಂಡನ್ನು, ಬಟ್ ಎಲ್ಲನೂ ಅಪ್ಲೋಡ್ ಮಾಡೋಕೆ ಹೋಗಲ್ಲ. ಯಾಕಂದರೆ ವಿಚಾರ ತಿಳ್ಕೊಂಡು ಕ್ಲಿಯರ್ ಡೀಟೇಲ್ಸ್ ತಿಳ್ಕೊಂಡು, ಆ ಪ್ರಾಪರ್ಟಿ ಓನರ್ ಯಾರು, ಏನು ಎತ್ತ, ಹೇಗಿದೆ ಪರಿಸ್ಥಿತಿ, ಡಾಕ್ಯುಮೆಂಟ್ಸ್ ಕ್ಲಿಯರ್ ಇದೆಯಾ, ಡಾಕ್ಯುಮೆಂಟ್ಸ್ ಮತ್ತು ಜಮೀನ್ ಮೇಲೆ ಏನು ಪ್ರಾಬ್ಲಮ್ ಇಲ್ವಾ, ರೇಟು ಫೈನಲ್ ಏನು ಎತ್ತ, ಪ್ರತಿಯೊಂದು ತಿಳ್ಕೊಂಡು ಆಮೇಲೆ ಅಪ್ಲೋಡ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಯಾಕಂದರೆ ಕೆಲವೊಂದು ವ್ಯವಹಾರಗಳು ನಿಮಗೆ ಗೊತ್ತಿರ್ಬೋದು, ನಿಮ್ಗೆ ಅನುಭವ ಆಗಿರ್ಬೋದು. ಎಷ್ಟೋ ಜಮೀನು ನೀವು ಲೈಕ್ ಮಾಡಿದ್ಮೇಲೆ ಅದು ಇಲ್ಲ, ಡಾಕ್ಯುಮೆಂಟ್ಸ್ ಪ್ರಾಬ್ಲಮ್ ಇರುತ್ತೆ, ಇಲ್ಲ ಅಂದರೆ ಓನರ್ ಪ್ರಾಬ್ಲಮ್ ಇರುತ್ತೆ, ಇಲ್ಲ ಅಂದರೆ ಓನರೇ ಕೊಡಲ್ಲ ಅಂತ ಹೇಳ್ತಾರೆ, ಇಲ್ಲ ಅಂದರೆ ರೇಟ್ ಜಾಸ್ತಿ ಇರುತ್ತೆ, ಹಾಕಿರೋ ರೇಟ್ಗಿಂತ ಜಾಸ್ತಿ ಹೇಳ್ಬೋದು. ಕೆಲವೊಂದು ಅನುಭವ ನಿಮ್ಗೆ ಆಗಿರುತ್ತೆ ಅಂತ ಹೇಳ್ಕೊತೀವಿ. ಅದರಿಂದ ನಾವು ಅದನ್ನು ಎಲ್ಲ ವೆರಿಫೈ ಮಾಡಿ ಆಮೇಲೆ ವಿಡಿಯೋನ ಅಪ್ಲೋಡ್ ಮಾಡ್ತೀವಿ. ಯಾಕಂದರೆ ನಿಮಗೆ ಅಗತ್ಯವಾದ ಡೀಟೇಲ್ಸ್ ಕೊಡಬೇಕಲ್ವಾ, ಅದಕ್ಕೋಸ್ಕರ. ಮತ್ತು ನಿಮಗೆ ಕ್ಲಿಯರ್ ಡೀಟೇಲ್ಸ್ ಕೊಟ್ಟರೆ ನಿಮಗೂ ಬೆಸ್ಟು. ವಿಷ್ಣು ಅಗ್ರಿಕಲ್ಚರ್ ಪ್ರಾಪರ್ಟೀಸು, ನಾವುಗಳೇನು ಅಂದರೆ 2007ನಿಂದ ಈ ರಿಯಲ್ ಎಸ್ಟೇಟ್ ವ್ಯವಹಾರ ಮಾಡ್ತಾ ಇರೋದ್ರಿಂದ ನಮಗೆ ಸ್ವಲ್ಪ ಗೊತ್ತಿರುತ್ತೆ ಡಾಕ್ಯುಮೆಂಟ್ಸ್ಗಳ ಬಗ್ಗೆ, ಯಾವ ರೀತಿ ವೆರಿಫೈ ಮಾಡಬೇಕು, ಏನು ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ ಬೇಕು ಅಂತ. ಅದನ್ನು ನಾವೇ ಮುಂಚೆನೇ ನೋಡಿರ್ತೀವಿ. ನಿಮ್ಮ ಲಾಯರ್ಗೆ ಲೀಗಲ್ಗೆ ಏನು ಬೇಕು ಖಂಡಿತ ಎಲ್ಲ ಡಾಕ್ಯುಮೆಂಟ್ಸನ್ನು ಒದಗಿಸ್ಕೊಡ್ತೀವಿ. ನೀವು ಖಂಡಿತ ಮುಕ್ತವಾಗಿ ಎನಿ ಒನ್ ಮುಕ್ತವಾಗಿ ವೆರಿಫೈ ಮಾಡ್ಕೋಬೋದು, ಯಾವುದೇ ರೀತಿಯ ನಮ್ಮ ಫೋರ್ಸ್ ಆಗಲಿ ತಡೆ ಆಗಲಿ ಇಲ್ಲದಲ್ಲ, ಮುಕ್ತವಾಗಿ ವೆರಿಫೈ ಮಾಡ್ಕೊಳ್ಳೋಕ್ಕೆ ನಾವು ಅವಕಾಶ ಕೊಡ್ತೇವೆ, ನಾವು ಹೆಲ್ಪ್ ಮಾಡ್ತೇವೆ.
ಮತ್ತು ನೋಡಿ ಇದು ಏನು ನೆಟ್ ಹಾಕಿದ್ರಲ್ಲ, ಇದು ನಾಟಿ ಕೋಳಿ ಬಿಟ್ಕೊಳ್ಳೋಕ್ಕೋಸ್ಕರ ಅವ್ರು ಒಂದು 20 ಕ್ವಿಂಟಲ್ ಮಾಡ್ಕೊಂಡಿದ್ದಾರೆ. ಅದು ನೀವು ಬೇಡ ಅಂದರೆ ಮುಂದೆ ತೆಗೆದುಬಿಟ್ಟು ನೀವು ಅದನ್ನು ಕೂಡ ಕಲ್ಟಿವೇಷನ್ ಮಾಡಿ ನೀವು ಜಮೀನನ್ನು ಮಾಡ್ಕೋಬೋದು, ಗಿಡಗಳಾಕ್ಬೋದು, ಇನ್ನೊಂದು ಬೇರೆ ಕೃಷಿಗೆ ಉಪಯೋಗಿಸ್ಬೋದು. ತುಂಬಾ ಚೆನ್ನಾಗಿದೆ ಲ್ಯಾಂಡು ನನ್ನ ಪ್ರಕಾರ. ಮತ್ತು ರೋಡ್ಗೆ ಅಂತೂ ಕಾರ್ನರ್ ಪ್ರಾಪರ್ಟಿ ಇದು ರೋಡ್ಗೆ, ಅಂದರೆ ಟಾರ್ ರೋಡಿಂದ ಜಸ್ಟ್ ಒಂದು 300 ಮೀಟ್ರವರೆಗೆ ಟಾರ್ ರೋಡ್ ಆಗಿಲ್ಲ, ಅಂದರೆ 100% ಫ್ಯೂಚರ್ ಟಾರ್ ರೋಡ್ ಆಗಲೇ ಆಗುತ್ತೆ ರೀಸೆಂಟಾಗಿನೇ. ಯಾಕಂದರೆ ವಿಲೇಜ್ ಟು ವಿಲೇಜ್ ಕನೆಕ್ಟ್ ಇರೋವಂಥ ಇದು ರೋಡು. ಅದು ಮೆಟ್ಲಿಂಗ್ ರೋಡ್ ಆದರೂ ಕೂಡ ದೊಡ್ಡ ರೋಡ್ ಇದೆ, ಆರಾಮಾಗಿ ಲಾರಿ ಬರ್ಬೋದು, ಆ ರೀತಿ ದೊಡ್ಡ ರೋಡ್ ಇದೆ. ಇದು ಮೈಸೂರಿಂದ ಅಪ್ರಾಕ್ಸಿಮೇಟ್ಲಿ 50+ ಆಗುತ್ತೆ, 52-53 ಆ ರೇಂಜಲ್ಲಿ ಆಗ್ಬೋದು. ಬ್ಯಾಂಗ್ಳೂರಿಂದ 170 ಕಿಲೋಮೀಟ್ರ್ ಆಗುತ್ತೆ. ಇದು ಏನು ಪವರ್ ಹೌಸು, ಸ್ಟಾರ್ಟರ್ ಎಲ್ಲ ಇಟ್ಕೊಂಡಿದ್ದಾರೆ ಇಲ್ಲಿ. ಮತ್ತು UPS ಇಟ್ಕೊಂಡಿದ್ದಾರೆ ಮನೆಗೆ ಲೈಟ್ಗೆಲ್ಲ, UPS ಅಂತ. ಮನೆ ಸುತ್ತಮುತ್ತ ನೋಡಿ ಹೆಂಗಿದೆ ವಾತಾವರಣ ಅಂತ. ನೀವು ಅಲ್ಲಿ ಗಾರ್ಡನ್ ಮಾಡ್ಕೋಬೋದು ಅಥವಾ ನೀವು ಮುಂದೆ ಫ್ಯೂಚರ್ ಹಾಕ್ಬೋದು. ಮನೆ ನೋಡ್ತಾ ಇದ್ರಲ್ಲ, ಒಳ್ಳೆ ಚೆನ್ನಾಗಿ ಪೇಂಟ್ ಎಲ್ಲ ಮಾಡಿಸಿದ್ದಾರೆ. ಕಿಚನ್ ವಿತ್ ಹಾಲು, ಇದು ಅಲ್ಲೇ ಕಿಚನು ವಿತ್ ಹಾಲು, ಹಂಗೆ ಇಟ್ಕೋಬೋದು. ಟಿ ವಿ ಎಲ್ಲ ಇಟ್ಕೊಂಡಿದ್ದಾರೆ ನೋಡಿ. ಒಳಗಡೆ ಒಂದು ರೂಮ್ ಇದೆ, ಏನು ರೂಮ್ ಇದೆ, ಒಂದು ಸ್ಟೇ ಮಾಡೋದಕ್ಕೆ ರೂಮು. ಒಂದು ಮನೆ ಚಿಕ್ಕದಾದರೂ ಚೊಕ್ಕವಾಗಿ ಅಚ್ಚುಕಟ್ಟಾಗಿ ಮಾಡಿದ್ದಾರೆ, ಎಂಥವ್ರಿಗೂ ಮನೆ ಲೈಕ್ ಆಗುತ್ತೆ ಆ ರೀತಿ ಮಾಡಿದ್ರೆ. ಸೀಟ್ ಮನೆ ಇದು. ಮತ್ತು ಒಂದು ಇಲ್ಲಿ ಅಟ್ಯಾಚ್ ಟಾಯ್ಲೆಟ್ ವಿತ್ ಬಾತ್ರೂಮ್, ವೆಸ್ಟರ್ನ್ ಟಾಯ್ಲೆಟ್ ಮಾಡಿದ್ದಾರೆ. ಅದರಿಂದ ಇಷ್ಟಾಗುತ್ತೆ ಅನ್ಕೋತೀನಿ. ದಯಮಾಡಿ ಇಷ್ಟ ಆದವರು ಸ್ಕ್ರೀನ್ ಮೇಲೆ ಬರುವಂಥ ನಂಬರ್ಗೆ ಕರೆ ಮಾಡಿ, ದಯಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.